ಇಲ್ಲ ನೋಡಿ, ಇಲ್ಲ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು, ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟ್ಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ. ಚಿತ್ರದುರ್ಗ ಒಂದಿದೆ, ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ನಿಗೂಢ ಅಲ್ಲ, ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೇ. ಅವರು 3ನೇ ತಾರೀಕು ಪ್ರಕಟಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಮಾತುಕತೆ ನಡೆದಿದೆ. ಅವರ 3ನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ. ಅಲ್ಲಿ ಅವರು ಕಾಯ್ಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ, ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ, ಕುಮಾರಸ್ವಾಮಿಯವರು ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಇದರೆಲ್ಲ ಫಲಶ್ರುತಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಂಡ್ಯನ ಎದುರಿಸ್ತೇವೆ ಅಂತ ವಿಶ್ವಾಸ ಇದೆ. ಖುದ್ದು ಕೂಡ ವರಿಷ್ಠರು ಮಾತಾಡ್ತಾರೆ, ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಹುಡುಗರೇ ಇದ್ದಾರೆ, ಸರಿ ಮಾಡ್ತಾರೆ. ಇಲ್ಲ ನೋಡಿ, ಇಲ್ಲ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು, ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟ್ಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ. ಚಿತ್ರದುರ್ಗ ಒಂದಿದೆ, ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ನಿಗೂಢ ಅಲ್ಲ, ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೇ. ಅವರು 3ನೇ ತಾರೀಕು ಪ್ರಕಟಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಮಾತುಕತೆ ನಡೆದಿದೆ. ಅವ್ರ 3ನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ. ಅಲ್ಲಿ ಅವರು ಕಾಯ್ಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ, ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ, ಕುಮಾರಸ್ವಾಮಿಯವರು ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಇದರೆಲ್ಲ ಫಲಶ್ರುತಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಂಡ್ಯನ ಎದುರಿಸ್ತೇವೆ ಅಂತ ವಿಶ್ವಾಸ ಇದೆ. ಖುದ್ದು ಕೂಡ ವರಿಷ್ಠರು ಮಾತಾಡ್ತಾರೆ, ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಹುಡುಗರೇ ಇದ್ದಾರೆ, ಸರಿ ಮಾಡ್ತಾರೆ. ಇಲ್ಲ ನೋಡಿ, ಇಲ್ಲ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು, ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟ್ಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ. ಚಿತ್ರದುರ್ಗ ಒಂದಿದೆ, ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ನಿಗೂಢ ಅಲ್ಲ, ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೇ. ಅವರು 3ನೇ ತಾರೀಕು ಪ್ರಕಟಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಮಾತುಕತೆ ನಡೆದಿದೆ. ಅವ್ರ 3ನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ. ಅಲ್ಲಿ ಅವರು ಕಾಯ್ಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ, ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ, ಕುಮಾರಸ್ವಾಮಿಯವರು ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಇದರೆಲ್ಲ ಫಲಶ್ರುತಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಂಡ್ಯನ ಎದುರಿಸ್ತೇವೆ ಅಂತ ವಿಶ್ವಾಸ ಇದೆ. ಖುದ್ದು ಕೂಡ ವರಿಷ್ಠರು ಮಾತಾಡ್ತಾರೆ, ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಹುಡುಗರೇ ಇದ್ದಾರೆ, ಸರಿ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.